ಸರ್ಕಾರ ಏನು ನೈಟ್ ಕರ್ಫ್ಯೂ ಅನ್ನು ನಾಳೆಯಿಂದ ಮಾಡ್ತಾ ಇದೆ ಆದರೆ ನಿಜವಾಗಿಯೂ ಕೂಡ ಸೀರಿಯಸ್ ಆಗಿ ಮಾಡ್ತಾರಾ ಇಲ್ಲ ಕಳೆದ ಬಾರಿ ರೀತಿಯಲ್ಲಿ ಕಾಮಿಡಿ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ನಿಜವಾಗಿಯೂ ಮಾಡಬೇಕಾಗಿರೋದು ಸೀರಿಯಸ್ ಆಗಿ ಓಕೆ ನನ್ನ ಜೊತೆಗೆ ಈಗ ತಜ್ಞರು ಹಿರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ ಅತಿ ಮುಖ್ಯವಾಗಿ ಮೊದಲನೇದಾಗಿ ಕೇಳಬೇಕಾಗಿರುವಂಥ ಒಂದೇ ಒಂದು ಪ್ರಶ್ನೆ ನನಗೆ ಆರಂಭದಲ್ಲಿ ಎರಡನೇ ಅಲೆ ಯಾವಾಗ ಕಂಟ್ರೋಲಿಗೆ ಬರ್ಬೋದು ಡಾಕ್ಟ್ರೆ ಸೊ ಇವಾಗ ಅಫ್ಕೋರ್ಸ್ ಎರಡನೇ ಅಲೆ ನಮ್ಮ ಫಸ್ಟ್ ಅಲೆಗಿಂತಲೂ ಜಾಸ್ತಿ ಎಫೆಕ್ಟ್ ಆಗಿದೆ ನಮಗೆ. ಸೊ ಎಪಿಡಿಮಿಯಾಲಜಿಸ್ಟ್ ಪ್ರಿಡಿಕ್ಷನ್ ಪ್ರಕಾರ ಸಾಧಾರಣ ಈ ಥರ್ಡ್ ಫೋರ್ತ್ ವೀಕ್ ಆಫ್ ಏಪ್ರಿಲ್ ಅಲ್ಲಿ ಇದು ಪೀಕ್ ಆಗುತ್ತೆ ಮತ್ತೆ ಮೇ ಜೂನ್ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಎಪಿಡಿಮಿಯಾಲಜಿಸ್ಟ್ ಪ್ರಿಡಿಕ್ಟ್ ಮಾಡಿದ್ದಾರೆ. ಆದ್ರೆ ಪ್ರಿಡಿಕ್ಷನ್ಸ್ ಮುಂಚೆ ಕೆಲವು ಸಲ ರಾಂಗ್ ಆಗಿದೆ. ಬಟ್ ಇದನ್ನು ಕಂಟ್ರೋಲ್ ಮಾಡೋದು ಜನರ ಕೈಯಲ್ಲಿ ಇದೆ, ಸರ್ಕಾರದ ಕೈಯಲ್ಲೇ ಅಲ್ಲ, ಜನರ ಕೈಯಲ್ಲಿ ಇದೆ. ಜನರು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಮಾಡಿಕೊಂಡ್ರೆ ಹಾಗೂ ಮಾಸ್ ವ್ಯಾಕ್ಸಿನೇಷನ್ ಆದ್ರೆ ಖಂಡಿತ ಇದನ್ನು ಕಂಟ್ರೋಲ್ ತರಬಹುದು. ಆದ್ರೆ ಇದೆರಡಕ್ಕೂ ನಮ್ಗೆ ಜನರ ಸಹಕಾರ ಬೇಕು ಮತ್ತೆ ಗವರ್ಮೆಂಟ್ ಅವರು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಟಫ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಯಾವ ಲೆವೆಲ್ಗೆ ಹೋಗಿ ತಲುಪಬಹುದು ಡಾಕ್ಟ್ರೆ? ಒಂದು ಮ್ಯಾಕ್ಸಿಮಮ್ ಪ್ರತಿದಿನವೂ ಕೂಡ ಈಗ 6-7 ಸಾವಿರ ಬರಕ್ಕೆ ಶುರು ಆಗಿದೆ. ಸೊ ನಾವು ಯಾವ ಹಂತಕ್ಕೆ ಹೋಗಿ ತಲುಪಬಹುದು ಎರಡನೇ ಅಲೆಯಲ್ಲಿ? ಬ್ಯಾಂಗ್ಳೂರ್ ಅನ್ನೇ ನೀವು ಕಂಡು ನೋಡೋದು ಅಂತ ಹೇಳಿದ್ರೆ ಸಾಧಾರಣ 6-7 ಸಾವಿರ ಕೇಸಸ್ ಮ್ಯಾಕ್ಸಿಮಮ್ ಹೋಗ್ಬೋದು ಅಂತ ಎಪಿಡಿಮಿಯಾಲಜಿ ಪ್ರಿಡಿಕ್ಟ್ ಮಾಡ್ತಾರೆ. ಕರ್ನಾಟಕದಲ್ಲಿ 10-12 ಸಾವಿರ ಆಗ್ಬೋದು. ದೇಶದಲ್ಲಿ ಪ್ರಿಡಿಕ್ಟ್ ಮಾಡೋದು ಕಷ್ಟ, ಬಟ್ ಇವಾಗ್ಲೇ 1,25,000 ಚಿಲ್ಲರಕ್ಕೆ ಹೋಗಿದೆ. ಇದು ಇನ್ನು ಒಂದು 1.5-2 ಲಕ್ಷ ತನಕ ಹೋಗೋ ಚಾನ್ಸಸ್ ಇದೆ. ಬಟ್ ನಮ್ಗೆ ಆತಂಕ ಇರೋದು ಒಂದೇ ಅಲ್ವಾ ಡಾಕ್ಟ್ರೆ, ಸಾವಿನ ವಿಚಾರದಲ್ಲಿ ಏರಿಕೆ ಆಗ್ತಾ ಇರೋದೇ ಬಹುದೊಡ್ಡ ಆತಂಕ ಅಲ್ವಾ ಡಾಕ್ಟ್ರೆ? ಖಂಡಿತವಾಗಿಯೂ ಖಂಡಿತವಾಗಿಯೂ ಇವಾಗ ಡಿಸೀಸ್ ಸ್ವಲ್ಪ ಮೈಲ್ಡ್ ಇದ್ರೂ ಶಿಯರ್ ನಂಬರ್ಸ್ ಇಂದಾಗಿ ತುಂಬಾ ಜನರು ಇದರಿಂದ ಸಾಯ್ಬಹುದು. ಯಾಕಂದ್ರೆ ಫೆಟಾಲಿಟಿ ರೇಟ್ ಕಡಿಮೆ ಇದ್ರೂ, ಇದು ಇನ್ಫೆಕ್ಟೆಡ್ ನಂಬರ್ ಆಫ್ ಪೀಪಲ್ ಜಾಸ್ತಿ ಆದಂಗೆ ಫೆಟಾಲಿಟಿ ಕಡಿಮೆ ಇದ್ರೂ ತುಂಬಾ ಜನರು ಇದಕ್ಕೆ ಸಕಂಬ್ ಆಗ್ತಾರೆ. ಹಾಗಾಗಿ ನಾವು ಇದ್ರ ಬಗ್ಗೆ ಯಾವ ತರ ನಿರ್ಲಕ್ಷ್ಯ ಮಾಡಬಾರ್ದು. ಇದನ್ನು ಎಷ್ಟು ಸೀರಿಯಸ್ ತಕೊಳ್ಳಿಕ್ ಸಾಧ್ಯ ಇದೆ ಅಷ್ಟು ತಕೊಳ್ಬೇಕು. ಯಾಕಂದ್ರೆ ಕೋವಿಡ್ ನಿಯಂತ್ರಣ ಖಾಲಿ ಪಬ್ಲಿಕ್ ಹೆಲ್ತ್ ಮೆಜರ್, ಅದಕ್ಕೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಲ್ಲಾಂದ್ರೆ ಖಂಡಿತ ಆಗೋದಿಲ್ಲ. ಡಾಕ್ಟ್ರೆ, ಮೊದಲನೇ ಅಲೆಗೂ ಮತ್ತು ಎರಡನೇ ಅಲೆಗೆ ಇರುವಂತಹ ಈ ಕೊರೋನಾದ ವೇಗ ತೀವ್ರವಾಗಿದೆ, ಜೊತೆಗೆ ಸಾವಿನ ಸಂಖ್ಯೆಯಲ್ಲೂ ಕೂಡ ಹೆಚ್ಚಿನ ರೀತಿಯಾದಂತಹ ಎಫೆಕ್ಟ್ ಅನ್ನ ಮಾಡ್ತಾ ಇದೆಯಾ ಡಾಕ್ಟ್ರೆ ಎರಡನೇ ಅಲೆಯಲ್ಲಿ? ಎರಡನೇ ಅಲೆ ಸ್ಪ್ರೆಡ್ ಸ್ವಲ್ಪ ಬೇಗನೆ ಆಗ್ತಾ ಇದೆ. ಫಸ್ಟ್ ಅಲೆಕ್ಕಿಂತ ಮೋರ್ ರಾಪಿಡ್ ಸ್ಪ್ರೆಡ್ ಅಂತಾನೆ ಹೇಳ್ಬಹುದು. ಆದ್ರೆ ನಾವು ಒಂದು ಫ್ಯೂ ಪೆಕ್ಯುಲಾರಿಟೀಸ್ ನೋಡಿದ್ದೇವೆ ಈ ಅಲೆಯಲ್ಲಿ. ಒಂದು, ಇದು ಯಂಗರ್ ಜನರೇಷನ್ ಗೆ ಜಾಸ್ತಿ ಎಫೆಕ್ಟ್ ಆಗಿದೆ, 20-40 ಪೀಪಲ್. ಸೆಕೆಂಡ್, ಇದು ಜಾಸ್ತಿ ಮಿಡಲ್ ಕ್ಲಾಸ್ ಅಂಡ್ ಅಪ್ಪರ್ ಕ್ಲಾಸ್ ಏರಿಯಾಸ್ ಅಲ್ಲಿ ಜಾಸ್ತಿ ಆಗಿದೆ. ಫಾರ್ಚುನೇಟ್ಲಿ ಸ್ಲಮ್ಸ್ ಅಲ್ಲಿ ಅಷ್ಟೇನು ಜಾಸ್ತಿ ಆದದ್ದು ಕಾಣೋದಿಲ್ಲ. ಮೂರನೇದು, ಅಟ್ ಲೀಸ್ಟ್ ಡಿಸೀಸ್ ಇನಿಷಿಯಲ್ ನಮ್ಮ ಅಸೆಸ್ಮೆಂಟ್ ಪ್ರಕಾರ ಸ್ವಲ್ಪ ಮೈಲ್ಡರ್ ಇತ್ತು. ಆದ್ರೆ ಇವಾಗ ಇತ್ತೀಚೆಗೆ ನಾವು ಕೆಲವು ಸೀರಿಯಸ್ ಕೇಸ್ಗಳನ್ನು ನೋಡ್ತಾ ಇದ್ದೀವಿ, ಐಸಿಯುಗಳು ಭರ್ತಿ ಆಗ್ತಾ ಇವೆ. ಹಾಗಾಗಿ ಇನ್ನು ನಾವು ಬಹಳ ಕೇರ್ಫುಲ್ ಆಗಿ ಇದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಬಟ್ ನೀವು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ನಿಮಗಿರುವಂತ ಮಾಹಿತಿಯ ಪ್ರಕಾರ ಡಾಕ್ಟ್ರೆ, ಇದು ಆಗ ನಾವು ಕಾಣಿಸಿಕೊಂಡಂತ ಕೊರೋನಾ ಅಥವಾ ಇದು ತುಂಬಾ ಬದಲಾವಣೆ ಆಗಿರೋದು? ಈಗ ನಾವು ಮಾತಾಡ್ತಿದ್ವಿ ಅಲ್ಲ, ಬ್ರಿಟನ್ ಲಂಡನ್ ಕೊರೋನಾ ಅಂತ ಹೇಳಿ, ಸೊ ದಕ್ಷಿಣ ಆಫ್ರಿಕಾ ಕೊರೋನಾ ಅಂತ ಹೇಳಿ, ಸೊ ಇದು ಯಾವ ಕೊರೋನಾ, ಯಾವ ತಳಿಯ ಕೊರೋನಾ ಅಂತ ಏನಾದರೂ ಸಿಗ್ತಾ ಇದೆಯಾ ಡಾಕ್ಟ್ರೆ ಮಾಹಿತಿ? ಇದು ಅಫ್ಕೋರ್ಸ್ ನಿಮ್ಮ ವೈರಾಲಜಿ ಲ್ಯಾಬ್ ಅಲ್ಲಿ ಇದ್ರ ಬಗ್ಗೆ ಕೆಲಸ ಇದು ತುಂಬಾ ವರ್ಕ್ ಮಾಡಿದ್ದಾರೆ. ಬೇರೆ ಬೇರೆ ವೇರಿಯಂಟ್ಸ್ ಅನ್ನು ಇಂಡಿಯಾದಲ್ಲಿ ನೋಡಿದ್ದಾರೆ. ಅಫ್ಕೋರ್ಸ್ ಲಂಡನ್ ವೇರಿಯಂಟ್, ಸೌತ್ ಆಫ್ರಿಕನ್ ವೇರಿಯಂಟ್, ಮತ್ತೆ ಇದು ಬ್ರೆಜಿಲಿಯನ್ ವೇರಿಯಂಟ್, ಮತ್ತೆ ಡಬಲ್ ವೇರಿಯಂಟ್ ಅಂತಾನು ನೋಡಿದ್ದಾರೆ. ಆದ್ರೆ ಎಲ್ಲದು ಇದು ಸ್ಪ್ರೆಡ್ ಆಗೋದು ನಮ್ಮ ನಿರ್ಲಕ್ಷ್ಯತೆಯಿಂದ. ಇಟ್ ಇಸ್ ಸ್ಪ್ರೆಡ್ ಬೈ ಏರ್. ಸೊ ನಾವು ಮಾಸ್ಕ್ ಹಾಕೊಂಡು ಜನರಿಂದ ದೂರ ಇದ್ರೆ ಇದು ಯಾವ ತರ ವೇರಿಯಂಟ್ ಆದ್ರೂ ಸ್ಪ್ರೆಡ್ ಆಗೋದಿಲ್ಲ. ಆದ್ರೆ ಕೆಲವು ವೇರಿಯಂಟ್ಸ್ ಸ್ವಲ್ಪ ಜಾಸ್ತಿ ಬೇಗನೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಯಾವ ವೇರಿಯಂಟೇ ಇರ್ಲಿ, ಇದರ ಜಾಗರೂಕತೆ ಮಾಡೋದು ನಮ್ಮ ಕೈಯಲ್ಲೇ ಇದೆ. ಮೊದಲನೇ ಅಲೆಗಿಂತಲೂ ಇದು ಹಾರ್ಮ್ಫುಲ್ ಆಗಿದೆಯಾ ಡೆತ್ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ ಡಾಕ್ಟ್ರೆ. ಇಷ್ಟ ತನಕ ನಮಗೆ ಬಂದಿರುವ ವಿಚಾರ ಪ್ರಕಾರ ಇದರ ಫೆಟಾಲಿಟಿ ರೇಟ್ ಫಸ್ಟ್ ಅಲೆಗಿಂತ ಕಡಿಮೆ ಇದೆ. ಓಕೆ ಓಕೆ. ಆದ್ರೆ ನಂಬರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಓಕೆ ಓಕೆ. ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಫೆಟಾಲಿಟಿ ಕಡಿಮೆ ಇದೆ, ಬಟ್ ನಂಬರ್ ಆಫ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಬಟ್ ಈಗ ಗೌರ್ಮೆಂಟು, ಜನರ ಪಾತ್ರ ಅತಿ ಮುಖ್ಯವಾಗಿದೆ. ಸರ್ಕಾರ ಹೇಳೋದಕ್ಕಿಂತಲೂ ಕೂಡ ಜನರ
ಕಾಳಜಿ ವಹಿಸ್ಕೊಳ್ಳೋ ಜನದ ಜವಾಬ್ದಾರಿ ಅತಿ ಮುಖ್ಯವಾಗಿರುತ್ತೆ. ಬಟ್ ಈಗ ನೈಟ್ ಕರ್ಫ್ಯೂ ಅಂತ ಹಾಕ್ತಾ ಇದ್ರಲ್ಲ ಡಾಕ್ಟ್ರೆ, ಇದರಿಂದ ಏನಾದರೂ ಒಂಚೂರು ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದಾ, ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡ್ಕೊಳಕ್ಕೆ ಸಾಧ್ಯನಾ ಡಾಕ್ಟ್ರೆ? ನಮಗೆ ಅಫ್ ಕೋರ್ಸ್ ಕಂಪ್ಲೀಟ್ ಲಾಕ್ ಡೌನ್ ವಿಲ್ ಬಿ ಡಿಸಾಸ್ಟ್ರಸ್. ಹಾಂ ಅದನ್ನು ನಾವು ಯಾವ ಕಾರಣಗಳಿಗೂ ಮಾಡಬಾರದು. ಯಾಕಂದ್ರೆ ಇವಾಗಲೇ ನೀವು ಪೇಪರ್ ಅಲ್ಲಿ ಮತ್ತೆ ನ್ಯೂಸ್ ಮೀಡಿಯಾದಲ್ಲಿ ನೋಡಿರ್ಬಹುದು, ಮೈಗ್ರೆಂಟ್ ಲೇಬರ್ ಅವರು ಇವಾಗನೇ ಯೋಚನೆ ಮಾಡ್ತಾ ಇದ್ದಾರೆ ನಾವು ಊರು ಬಿಟ್ಟು ಹೋಗ್ಬೇಕು ಅಂತೇಳಿ. ಹೌದು ಲಾಸ್ಟ್ ಹೌದು ಟೈಮ್ ದಾಟ್ ವಾಸ್ ಡಿಸಾಸ್ಟರ್, ಅದನ್ನು ಖಂಡಿತ ನಾವು ಮಾಡಬಾರದು. ಆದ್ರೆ ಶಾರ್ಟ್ ಆಫ್ ಲಾಕ್ ಡೌನ್ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಅದನ್ನೆಲ್ಲ ಮಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಜನರನ್ನು ಒಟ್ಟಾಗ್ಲಿಕ್ಕೆ ಬಿಡಬಾರದು. ಬೇಕಾದ್ರೆ Section 144 ಹಾಕಿ, ಮತ್ತೆ ಪಬ್ಲಿಕ್ ಗ್ಯಾದರಿಂಗ್ಸ್, ಪೊಲಿಟಿಕಲ್ ರ್ಯಾಲೀಸ್, ಪ್ರೊಟೆಸ್ಟ್, ವೆಡ್ಡಿಂಗ್ ಸೆರೆಮನೀಸ್, ಇದನ್ನೆಲ್ಲ ಕರ್ಬ್ ಮಾಡ್ಬೇಕು, ಆದಷ್ಟು ರಿಸ್ಟ್ರಿಕ್ಟ್ ಮಾಡ್ಬೇಕು. ಹಾಗೇನೆ ಹೋಟೆಲ್ಸ್, ಪಬ್ಸ್, ಬಾರ್ ಅಲ್ಲಿ ತುಂಬಾ ರಿಸ್ಟ್, ಥಿಯೇಟರ್ಸ್ ಅಲ್ಲಿ, ಮಾಲ್ಸ್ ಅಲ್ಲಿ ಎಲ್ಲ ತುಂಬಾ ಜನರನ್ನು ರಿಸ್ಟ್ರಿಕ್ಟ್ ಮಾಡ್ಬೇಕು. ಮತ್ತೆ ಇನ್ನೊಂದು ಮೈಕ್ರೋ ಕಂಟೈನ್ಮೆಂಟ್ ಏರಿಯಾಸ್, ಈಗ ಯಾವ್ದಾದ್ರು ಒಂದು ವಾರ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಕೇಸ್ ಜಾಸ್ತಿ ಆದ್ರೆ ಆ ವಾರ್ಡ್ ಅನ್ನು ಕಂಟೈನ್ಮೆಂಟ್ ಝೋನ್ ಮಾಡ್ಬೇಕು. ಇಟ್ಸ್ ಬಿ ಲೈಕ್ ಎ ಮಿನಿ ಲಾಕ್ ಡೌನ್ ಇನ್ ದಾಟ್ ಏರಿಯಾ. ಬಟ್ ಎಂಟೈರ್ ಸಿಟಿ, ಎಂಟೈರ್ ಸ್ಟೇಟ್, ಎಂಟೈರ್ ಕಂಟ್ರಿ ಲಾಕ್ ಡೌನ್ ಮಾಡೋದು ವಿಲ್ ಬಿ ಡಿಸಾಸ್ಟರ್ಸ್. ಸೊ ಲಿಮಿಟೆಡ್ ಲಾಕ್ ಡೌನ್ ಗೆ ಬಂದು ತಲುಪಬಹುದಾ ಡಾಕ್ಟ್ರೆ ಹಾಗಿದ್ದಾಗ ಕೆಲವು ಏರಿಯಾಗಳನ್ನ? ಇದೆಲ್ಲ ಜನರು ಯಾವ ತರ ಬಿಹೇವ್ ಮಾಡ್ತಾರ ಅಂತ ಡಿಸೈಡ್, ಒಂದು ಒಂದು ಅದು. ಎರಡನೇದು ಎಷ್ಟು ನಮಗೆ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ನೋಡ್ಬೇಕು. ಇವಾಗ್ಲೂ ಜನರು ಬಿಹೇವ್ ಮಾಡ್ಕೊಂಡು ನಾವು ವ್ಯಾಕ್ಸಿನೇಷನ್ ಅನ್ನು ಆಕ್ಸಲರೇಟ್ ಮಾಡಿದ್ರೆ ಇನ್ನು ಹೋಪ್ಸ್ ಇದೆ ಈ ಲಾಕ್ ಡೌನ್ ಅವಾಯ್ಡ್ ಮಾಡೋದನ್ನು. ಬಟ್ ಡಾಕ್ಟರ್, ನಂಗೆ ಅತಿ ಕುತೂಹಲವಾಗಿ ಜೊತೆಗೆ ಆತಂಕ ಒಂದು ನನ್ನನ್ನು ಕಾಡ್ತಾ ಇರೋದು, ವಿಪರೀತವಾಗಿ ಕೇಸ್ಗಳು ಬರ್ತಾ ಇದೆ. ಬೆಂಗಳೂರಿನಲ್ಲಿ 5-6 ಸಾವಿರ ಕೇಸ್ಗಳು ಬರ್ತಾ ಇದೆ. ಸೊ ಬೆಡ್ ನಮ್ಮಲ್ಲಿ ಓಕೆನಾ, ಸಫಿಷಿಯೆಂಟಾ? ICU ಬೆಡ್ಗಳು ಸಫಿಷಿಯೆಂಟಾ ಡಾಕ್ಟ್ರೆ, ಅಥವಾ ಈಗಲೇ ನಾವು ಎಮರ್ಜೆನ್ಸಿಯಲ್ಲಿ ಬಂದು ತಲುಪಿದೀವ ಡಾಕ್ಟ್ರೆ? ಅಫ್ ಕೋರ್ಸ್ ಇವಾಗ ತುಂಬಾ ಚಾಲೆಂಜ್ ಗಳಿವೆ ಬೆಡ್ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ ಎರಡು ಕಾರಣಗಳಿವೆ ಇದಕ್ಕೆ. ಒಂದು, ಕೋವಿಡ್ ಕೇಸಸ್ ಸಡನ್ ಆಗಿ ಜಾಸ್ತಿ ಆಗಿದೆ. ಎರಡನೇದು ಈಗ ಲಾಸ್ಟ್ ಸೊ ಸೋಂಕು ಹೆಚ್ಚಾದಂತೆ ಸಾವು ಕೂಡ ಜಾಸ್ತಿ ಆಗಬಹುದು. ಬಟ್ ಅವ್ರು ಹೇಳ್ತಾ ಇದ್ದಂಥ ಒಂದು ಸಮಾಧಾನಕರ. ಓಕೆ, ನಮ್ಮ ಜೊತೆಗೆ ಮತ್ತೆ ಸಂಪರ್ಕಕ್ಕೆ ಸಿಕ್ತಿದ್ದಾರೆ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಸರ್. ಸರ್, ನಾನು ಆಗಲೇ ಕೇಳ್ತಾ ಇದ್ದೆ ಬೆಡ್ ಮತ್ತೆ ICU ಬೆಡ್ಗಳ ವಿಚಾರದಲ್ಲಿ. ಸೊ ಎಮರ್ಜೆನ್ಸಿ ಬಂದ ಪೊಸಿಷನ್ಗೆ ಬಂದಿದ್ದೀವ ಡಾಕ್ಟರ್ ನಾವೀಗ? ಅಫ್ ಕೋರ್ಸ್ ಇವಾಗ ತುಂಬಾ ಸ್ಟ್ರೈನ್ ಇದೆ ಬೆಡ್ಸ್, ಬೋತ್ ICU ಅಂಡ್ ರೆಗ್ಯುಲರ್ ಬೆಡ್ಸ್ ಗೆ. ಇದಕ್ಕೆ ಎರಡು ಕಾರಣಗಳಿವೆ. ಒಂದು, ಅಫ್ ಕೋರ್ಸ್ ಸಡನ್ ಆಗಿ ಕೋವಿಡ್ ಕೇಸಸ್ ತುಂಬಾ ಜಾಸ್ತಿ ಆಗಿದೆ. ಎರಡನೇದು, ಈಗ ಲಾಸ್ಟ್ 1 to 1.5 years ಅಲ್ಲಿ ತುಂಬಾ ವೇಟಿಂಗ್ ಪೀರಿಯಡ್ ಇತ್ತು. ಈ ಪ್ರೀವಿಯಸ್ ಕೋವಿಡ್ ಇಂದಾಗಿ ತುಂಬಾ ಇಲೆಕ್ಟಿವ್ ಸರ್ಜರೀಸ್ ನಾನ್ ಕೋವಿಡ್ ಕೇರ್ ಗೆ ಎಫೆಕ್ಟ್ ಆಗಿತ್ತು. ಹಾರ್ಟ್ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಕಾಯಿಲೆ ಇರ್ಬೋದು, ಇವರೆಲ್ಲ ವೇಟ್ ಮಾಡ್ತಾ ಇದ್ರು. ಈ ಸಲ ವಾಪಸ್ ಬಂದಿದ್ದಾರೆ ಕೋವಿಡ್ ಕಡಿಮೆ ಆದ ಮೇಲೆ, ಈಗ ಮತ್ತೆ ಕೋವಿಡ್ ಅವರು ಬಂದಿದ್ದಾರೆ. ಹಾಗಾಗಿ ಈಗ ಕೋವಿಡ್ ಮತ್ತೆ ನಾನ್ ಕೋವಿಡ್ ಕೇರ್ ಅನ್ನು ಬ್ಯಾಲೆನ್ಸ್ ಮಾಡುದೇ ನಮಗೆ ದೊಡ್ಡ ಚಿಂತೆ. ಯಾಕಂದ್ರೆ ಈಗ ನಾನ್ ಕೋವಿಡ್ ಕೇರ್ ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಹೇಳಲೇಬಾರದು. ಎಲ್ಲಾ ಲೈಫ್ ಇಂಪಾರ್ಟೆಂಟ್, ಕೋವಿಡ್ ಇರ್ಲಿ ನಾನ್ ಕೋವಿಡ್ ಇರ್ಲಿ, ಹಾಗೆ ಎಲ್ಲರನ್ನು ರಕ್ಷಿಸುವುದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ನಾವು ಬೆಡ್ ಸಿಚುವೇಶನ್ ಅನ್ನು ಬಹಳ ಕೇರ್ಫುಲ್ ಆಗಿ ಇವ್ಯಾಲ್ಯುಯೇಟ್ ಮಾಡಬೇಕು. ಒಂದು, ಆದಷ್ಟು ಕೋವಿಡ್ ಪೇಷಂಟ್ಸ್ ಅನ್ನು ಹೋಮ್ ಐಸೋಲೇಷನ್, ಹೋಮ್ ಕೇರ್, ಔಟ್ ಪೇಷಂಟ್ ಕೇರ್, ಡೇ ಕೇರ್, ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲಿ ನೋಡ್ಕೊಂಡ್ರೆ ಆದಷ್ಟು ಬೆಡ್ಸ್ ಅನ್ನು ಖಾಲಿ ಸಿಕ್ ಪೇಷಂಟ್ಸ್ ಗೆ ಮಾತ್ರ ಪ್ರಿಸರ್ವ್ ಮಾಡಬಹುದು. ಮತ್ತೆ ಅರ್ಲಿ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಆದ್ರೆ ಅದು ಒಳ್ಳೇದು. ಆದ್ರೆ ದಿಸ್ ವಿಲ್ ಬಿ ಎ ಟಫ್ ಬ್ಯಾಲೆನ್ಸಿಂಗ್ ಆಕ್ಟ್. ಬಟ್ ಈಗ ಸಫಿಸಿಯೆಂಟ್ ಆಗಿ ಇದೆಯಾ ಡಾಕ್ಟ್ರೆ, ಅಥವಾ ಆಲ್ರೆಡಿ ನಾವು ಪೀಕಿಗೆ ಬಂದು ಡೆಡ್ ಎಂಡ್ ಅಲ್ಲಿ ಇದೀವಿ ಅಂತಾನಾ ಬೆಡ್ ವಿಚಾರದಲ್ಲಿ? ಅಫ್ ಕೋರ್ಸ್ ಬೆಡ್ಸ್ ಗೆ ತುಂಬಾ ಸ್ಟ್ರೈನ್ ಆಗಿದೆ. ಇದಕ್ಕೆ ಇನ್ನೊಂದು ಕಾರಣವೂ ಇದೆ. ಇದು ಕೆಲವು ಪೇಷಂಟ್ಸ್ ಯಾವ್ದಾದ್ರು ಒಂದೇ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಬಹಳ ಆತಂಕ ಪಡ್ತಾರೆ. ಈಗ ಎಲ್ಲಿ ಬೇಕಾದ್ರೆ ಆಸ್ಪತ್ರೆಗೆ ಹೋಗ್ತೇವೆ ಅಂತ ನಾವು ರೆಡಿ ಇದ್ರೆ ಬೆಡ್ ಇದಷ್ಟು ನಮ್ಗೆ ಶಾರ್ಟೇಜ್ ಇರೋದಿಲ್ಲ. ಆದ್ರೆ ಅದೇ ಆಸ್ಪತ್ರೆಗೆ ನಮ್ಗೆ ಅದೇ ದಿನ ಅಡ್ಮಿಟ್ ಆಗ್ಬೇಕಂದ್ರೆ ಶಾರ್ಟೇಜ್ ಆಗುತ್ತೆ. ಈಗ ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ ನೀವು ನೋಡಿದ್ರೆ ನಮ್ಮ ಹೆಲ್ತ್ ಕೇರ್ ಬೋತ್ ಗವರ್ಮೆಂಟ್, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಎಲ್ಲ ತಕೊಂಡ್ರೆ ತುಂಬಾ ರೊಬಸ್ಟ್ ಆಗಿದೆ, ತುಂಬಾ ಬೆಡ್ಸ್ ಇದೆ. ಆದ್ರೆ ಅನ್ಫಾರ್ಚುನೇಟ್ಲಿ ಪೇಷಂಟ್ಸ್ ತುಂಬಾ ಸೆಲೆಕ್ಟಿವ್ ಆಗಿರ್ತಾರೆ. ಕೆಲವು ಸಲ ನನಗೆ ಇದೇ ಆಸ್ಪತ್ರೆಯಲ್ಲಿ ಬೆಡ್ ಇರಬೇಕು ಅಂತ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬಟ್ ಈಗ ನೀವು ಈಗ ಲಂಡನ್ ICU ಅಮೆರಿಕದಲ್ಲಿ ಸಾರಿ ಸಾರಿ ಪೇಷಂಟ್ ಹೆಚ್ಚಾಗಿ ಚಾಯ್ಸ್ ಇರೋದಿಲ್ಲ, ಎಲ್ಲಿ ಬೆಡ್ ಇದೆ ಅಲ್ಲಿ ಕಳಿಸ್ತಾರೆ. ಬಟ್ ICU ಬೆಡ್ ಗಳು ನಮಗೆ ಡೆಡ್, ICU ಬೆಡ್ ಗಳು ಫುಲ್ ಓವರ್ಲೋಡೆಡ್ ಆಗಿದಂಗೆ ಕಾಣಿಸ್ತಾ ಇದೆ ಅಲ್ವಾ ಡಾಕ್ಟ್ರೆ? ICU ಬೆಡ್ಸ್ ಖಂಡಿತ ಫುಲ್ ಆಗಿದೆ, ಬೋತ್ ಕೋವಿಡ್ ಅಂಡ್ ನಾನ್ ಕೋವಿಡ್. ಅಂತೂ ಕೆಲವು ಆಸ್ಪತ್ರೆಯಲ್ಲಿ ತುಂಬಾ ಫುಲ್ ಆಗಿದೆ. ಸೊ ಅದಕ್ಕೆ ನಾವು ಈಗ ಪೇಷಂಟ್ ಸಿಲೆಕ್ಷನ್ ಬಹಳ ಕೇರ್ಫುಲ್ ಇರಬೇಕು. ಬಟ್ ನೀವು ಹೇಳ್ತಾ ಇರೋ ರೀತಿಯಲ್ಲಿ ಇದು ಪೀಕಿಗೆ ಹೋಗುತ್ತೆ, ಜೂನ್ ನಿಂದ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ರೆ ಡಾಕ್ಟ್ರೆ, ಫೈನಲಿ ನಮ್ಮ
ಜನರಿಗೆ ವೀಕ್ಷಕರಿಗೆ ಹೇಳುವಂಥದ್ದೇನು ಡಾಕ್ಟ್ರೆ? ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಇದು ಒಂದು ಕಡೆಗಿದೆ, ಅದ್ರ ಜೊತೆಗೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ನಮ್ಮನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕು ಕೊರೋನಾದಿಂದ ಅಂತಂದರೆ ಏನು ಹೇಳ್ತೀರಾ ಡಾಕ್ಟ್ರೆ? ಒಂದೆರಡು ವಾರದಲ್ಲಿ ಪೀಕ್ ಆಗುತ್ತೆ, ಆಮೇಲೆ ಮೇ ಜೂನ್ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಪ್ರೆಡಿಕ್ಷನ್. ಈಗ ಒಂದು ಬಹಳ ಸ್ಟ್ರಾಂಗ್ ಮೆಸೇಜ್ ಏನಂದ್ರೆ, ನಾವು ಕೊರೋನಾ ಅನ್ನು ಲೈಟ್ ಆಗಿ ತಕೊಳ್ಬಾರ್ದು. ಈಗ ಕೊರೋನಾ ಕಡಿಮೆ ಆದ ಕೂಡಲೇ ಎಲ್ಲರೂ ಮಾಸ್ಕ್ ಬಿಟ್ರು, ಮತ್ತೆ ಕ್ರೌಡಿಂಗ್ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಕೊರೋನಾ ಇರಲೇ ಇಲ್ಲ ಅಂತ ಜನರು ಎನಿಸ್ಲಿಕ್ಸ್ ಮಾಡಿದ್ರು. ಕೊರೋನಾ ನಮ್ ಜೊತೆ ಇನ್ನೂ ಕೆಲ ವರ್ಷ ಇರ್ತದೆ, ಆಗ ಕೇಸ್ ಕಡಿಮೆ ಆದ್ರೂ ನಾವು ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ಒಂದು, ಎರಡನೇದು, ನಾವು ಎಷ್ಟು ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಆಗುತ್ತೆ ಎಷ್ಟು ಬೇಗ ಅಷ್ಟು ಒಳ್ಳೇದು. ಮತ್ತೆ ವ್ಯಾಕ್ಸಿನೇಷನ್ ಆದ್ಮೇಲೆ ನನ್ಗೆ ಕೊರೋನಾ ಬರೋದಿಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅದನ್ನು ತಿಳುವಳಿಕೆ ಇರಬಾರ್ದು. ಯಾಕಂದ್ರೆ ವ್ಯಾಕ್ಸಿನೇಷನ್ ಆದ ಮೇಲೂ ನೀವು ಕೊರೋನಾ ಅಪ್ರೋಪ್ರಿಯೇಟ್ ಬಿಹೇವಿಯರ್, ನಿಮ್ಮ ಮಾಸ್ಕ್, ಡಿಸ್ಟೆನ್ಸಿಂಗ್, ಹ್ಯಾಂಡ್ ವಾಷಿಂಗ್ ಅನ್ನು ಬಿಟ್ಟು ಬಿಡಬಾರ್ದು. ಸೊ ನಮ್ಮ ಲೈಫ್ ಸ್ಟೈಲ್ ಈಗ ಖಂಡಿತವಾಗಿ ನಾವು ಚೇಂಜ್ ಮಾಡಲೇಬೇಕಾಗತ್ತೆ. ಇದಕ್ಕೆ ಪ್ರೀ ಕೊರೋನಾ ಮತ್ತೆ ಪೋಸ್ಟ್ ಕೊರೋನಾ ಇರ ಅಂತಾನೆ ಹೇಳ್ಬೋದು. ನಾವು ಮುಂಚೆ ಇದ್ದಂಗ ಅಷ್ಟು ಫ್ರೀಯಾಗಿ ಇರ್ಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಲೈಫ್ ಅನ್ನು ಕೊರೋನಾ ಟೈಮ್ಸ್ ಗೆ ಅಡ್ಜಸ್ಟ್ ಮಾಡ್ಬೇಕು. ಲಾಸ್ಟ್ ಒಂದೇ ಒಂದು ಕ್ವಶನ್ನು ಸಿಂಪಲ್ ಆಗಿ ಕೇಳ್ತೀನಿ ಡಾಕ್ಟ್ರೆ. ನಾನು ಬಹಳ ಜನರಿಗೆ ಆತಂಕ ಇರೋದು 10-12 ಸಾವಿರ ಕೇಸ್ಗಳು ಬರೋಕ್ಕೆ ಶುರುವಾದರೆ ಮತ್ತೆ ಲಾಕ್ಡೌನ್ ಆಗಿಬಿಡುತ್ತಾ, ಅಂತ ಪೊಸಿಷನಿಗೆ ಬರ್ತೀವಾ ಅಂತ ಹೇಳಿ ಡಾಕ್ಟ್ರೆ. ಅಫ್ಕೋರ್ಸ್ ವಿಪರೀತ ಕೇಸ್ ಆದ್ರೆ ಸರ್ಕಾರದ ಹ್ಯಾಂಡ್ಸ್ ಮೇ ಬಿ ಫೋರ್ಸ್. ಅಷ್ಟು ಆಗದೆ ಇರಬಹುದು, ಆಗಬಾರದು ಅಂತ ನಮ್ಮ ಇಚ್ಛೆ ಮತ್ತೆ ಪ್ರಾರ್ಥನೆ. ಎಸ್ ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರಿ, ಹಲವು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ರಿ.